ಹಾಯ್ ಫ್ರೆಂಡ್ಸ್, ನಾನು ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮೊಬೈಲ್ನಲ್ಲಿ ಕೀಬೋರ್ಡಿಂದ ಹೇಗೆ ಟೈಪ್ ಮಾಡೋದಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಮೊಬೈಲ್ನಲ್ಲಿ ಕಂಪ್ಯೂಟರ್ ಕೀಬೋರ್ಡ್ ಇರುತ್ತಲ್ಲ, ಈ ರೀತಿ ಇದರಿಂದ ಮೊಬೈಲ್ನಲ್ಲಿ ಹೇಗೆ ಟೈಪ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಿದ್ರೆ ನಿಮಗೆ ಏನಾದರೂ ಜಾಸ್ತಿ ಟೈಪ್ ಮಾಡೋದು ಇತ್ತು ಅಂತಂದರೆ ಈ ರೀತಿ ನೀವು ಟೈಪ್ ಮಾಡ್ಬೋದು. ಅಥವಾ ನೀವು ಟೈಪಿಂಗ್ ಕಲಿಬೇಕಿತ್ತು, ನಿಮ್ಮ ಹತ್ರ ಲ್ಯಾಪ್ಟಾಪ್ ಕಂಪ್ಯೂಟರ್ ಏನೂ ಇರಲಿಲ್ಲ ಅಂತಂದರೆ ಈ ರೀತಿ ನಿಮ್ಮ ಮೊಬೈಲ್ ಇರುತ್ತೆ, ಮತ್ತು ಒಂದು ಈ ರೀತಿ ಕೀಬೋರ್ಡು, ಮತ್ತು ಒಂದು ಒ ಟಿ ಜಿ ಕೇಬಲ್. ಈ ರೀತಿ ಒ ಟಿ ಜಿ ಕೇಬಲ್ ತೊಗೊಂಡು ನೀವು ಟೈಪಿಂಗ್ನ ಕಲಿಬೋದು. ಫ್ರೆಂಡ್ಸ್, ಯಾವ ರೀತಿ ಕನೆಕ್ಟ್ ಮಾಡಬೇಕು, ಯಾವ ರೀತಿ ಟೈಪಿಂಗ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿದ್ರೆ ನನಗೆ ಜಾಸ್ತಿ ಟೈಪ್ ಮಾಡೋದಿತ್ತು, ಅದಕ್ಕೋಸ್ಕರ ಈ ಒಂದು ಟ್ರಿಕ್ನ ಯೂಸ್ ಮಾಡಿದೆ. ನಾವು ಕಾಮನ್ನಾಗಿ ಟೈಪ್ ಮಾಡಬೇಕು ಅಂತಂದರೆ ಮೊಬೈಲಲ್ಲಿ ಕೀಪ್ಯಾಡ್ ಇರುತ್ತಲ್ಲ, ಅದರಿಂದನೇ ಟೈಪ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲಿ ನಾವು ಟೈಪ್ ಮಾಡ್ಬೋದು, ಈ ರೀತಿ ಏನಾದರೂ ಟೈಪ್ ಮಾಡ್ಬೋದು. ಆದರೆ ಇದು ಜಾಸ್ತಿ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್, ಬೇಗ ಬೇಗ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಕೀಬೋರ್ಡಿಂದ ನಾವು ಟೈಪ್ ಮಾಡಿದ್ರೆ ಜಾಸ್ತಿ ಕಡೆ ಟೈಪ್ ಮಾಡ್ಬೋದು ಕಡಿಮೆ ಟೈಮ್ನಲ್ಲಿ. ಇಲ್ಲಿ ನೋಡ್ತಿದ್ರೆ ಇಷ್ಟು ನಾನು ಟೈಪ್ ಮಾಡಿದ್ದೀನಿ, ನೋಡ್ತಾ ಇಷ್ಟೆಲ್ಲ ನಾನು ಟೈಪ್ ಮಾಡಿದ್ದೀನಿ. ನನಗೆ ಇದು ಅವಶ್ಯಕತೆ ಇತ್ತು, ಭಾಳ ಇಂಪಾರ್ಟೆಂಟ್ ಇತ್ತು. ಮೊಬೈಲ್ನಲ್ಲೇ ಈ ರೀತಿ ಟೈಪ್ ಮಾಡೋದು ಅಂತಂದರೆ ಕಷ್ಟ ಆಗ್ತಾಯಿತ್ತು, ಆಗ್ತಾಯಿರಲಿಲ್ಲ. ಅದಕ್ಕೋಸ್ಕರ ನಾನು ಕೀಬೋರ್ಡ್ ಯೂಸ್ ಮಾಡಿ ಇದನ್ನು ಟೈಪ್ ಮಾಡಿದೆ. ಇಲ್ಲಿ ನೋಡ್ತಿದ್ರೆ ಇಷ್ಟೆಲ್ಲ ನಾನು ಟೈಪ್ ಮಾಡಿದ್ದೀನಿ ಫ್ರೆಂಡ್ಸ್, ಇದು ಬೇಕಾಗಿತ್ತು. ಅದಕ್ಕೋಸ್ಕರ ಈ ರೀತಿ ನಿಮಗೆ ಇಂಪಾರ್ಟೆಂಟ್ ಇದ್ದು ಟೈಪ್ ಮಾಡೋದಿತ್ತು ಅಂತಂದರೆ ಮೊಬೈಲ್ನಲ್ಲಿ ಟೈಪ್ ಮಾಡೋದಿತ್ತು ಅಂತಂದರೆ ಈ ಒಂದು ಕೀಬೋರ್ಡ್ ಮತ್ತು ಒ ಟಿ ಜಿ ಕೇಬಲ್ ಯೂಸ್ ಮಾಡಿಕೊಂಡು ನೀವು ಟೈಪ್ ಮಾಡ್ಬೋದು. ಇದಕ್ಕೆ ಬೇಕಾಗಿರೋದೇನು ಅಂತಂದರೆ ಒಂದು ಮೊಬೈಲ್ ನಿಮ್ಮ ಹತ್ರ ಇದ್ದೇ ಇರುತ್ತೆ, ಅದಾದಮೇಲೆ ಇದು ಒಂದು ಒ ಟಿ ಜಿ ಕೇಬಲ್ ಬೇಕಾಗುತ್ತೆ. ಇದ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ, ನೀವು ಬೇಕಾದರೆ ಚೆಕ್ ಮಾಡ್ಬೋದು. 99 ರುಪೀಸ್ ಇರುತ್ತೆ ಇದನ್ನು. ಮತ್ತು ನೆಕ್ಸ್ಟ್ ಇದು ಒಂದು ಕೀಬೋರ್ಡ್ ಇರುತ್ತೆ, ಈ ಒಂದು ಕೀಬೋರ್ಡ್. ಇವೆರಡು ಇದ್ದರೆ ನೀವು ಟೈಪ್ ಮಾಡ್ಬೋದು ಮೊಬೈಲ್ನಲ್ಲಿ, ಮತ್ತು ಟೈಪಿಂಗ್ ನೀವು ಕಲಿಬೇಕಿದ್ರೆ ಈಸಿಯಾಗಿ ಕಲಿಬೋದು. ಫ್ರೆಂಡ್ಸ್, ಯಾವ ರೀತಿ ಕನೆಕ್ಟ್ ಮಾಡಬೇಕು ಅಂತೇಳಿ ನಿಮಗೆ ತೋರಿಸ್ತೀನಿ. ಈ ಒಂದು ಒ ಟಿ ಜಿ ಕೇಬಲ್ ಇದೆಯಲ್ಲ, ಇದನ್ನು ಕೀಬೋರ್ಡ್ ಎಂಡ್ ಇರುತ್ತಲ್ಲ ಇದಕ್ಕೆ ಕನೆಕ್ಟ್ ಮಾಡಬೇಕು. ಫಸ್ಟಿಗೆ ಈ ರೀತಿ ಕನೆಕ್ಟ್ ಮಾಡಬೇಕು. ಫಸ್ಟಿಗೆ ಈ ರೀತಿ ಕನೆಕ್ಟ್ ಮಾಡಿದ ಮೇಲೆ ಇದನ್ನು, ಇದು ಸಿ ಟೈಪ್ ಚಾರ್ಜರ್ ಎಂಡ್ ಇದೆ, ಇದನ್ನು ಈ ರೀತಿ ಕನೆಕ್ಟ್ ಮಾಡಬೇಕು. ಫ್ರೆಂಡ್ಸ್, ಕನೆಕ್ಟ್ ಮಾಡಿದಾದಮೇಲೆ ಇಲ್ಲಿ ನೋಡ್ತೀರಾ ಈ ಥರ ಬರುತ್ತೆ. ಇಲ್ಲಿ ನೋಡ್ತಾರೆ ಕನ್ಫಿಗರ್ ಫಿಸಿಕಲ್ ಕೀಬೋರ್ಡ್ ಅಂತೇಳಿ ಬರುತ್ತೆ. ಕನೆಕ್ಟ್ ಮಾಡಿದ ತಕ್ಷಣ ನೀವು ಈ ರೀತಿ ಕನೆಕ್ಟ್ ಮಾಡಿದ್ದೀರಾ ಅಂತೇಳಿ ಗೊತ್ತಾಗುತ್ತೆ. ಈಗ ಟೈಪ್ ಮಾಡಬೇಕು ಅಂತಂದರೆ ಅದಾದಮೇಲೆ ಇಲ್ಲಿ ನೋಡ್ತಾಯಿದ್ರೆ ಕೀಬೋರ್ಡಲ್ಲಿ ಲೈಟ್ ಬಂದಿದೆ ಫ್ರೆಂಡ್ಸ್, ಆಗಲೇ ಅಂದರೆ ಮೊಬೈಲ್ಗೆ ಕೀಬೋರ್ಡ್ ಕನೆಕ್ಟ್ ಆಗಿದೆ ಅಂತೇಳಿ ಇಲ್ಲಿ ಅರ್ಥ ಆಗುತ್ತೆ. ಇದರಲ್ಲಿ ನೀವು ಇಂಗ್ಲೀಷ್, ಕನ್ನಡ ಎಲ್ಲನೂ ಟೈಪ್ ಮಾಡ್ಬೋದು. ಇಲ್ಲಿ ನೋಡ್ತಿದ್ರೆ ಇಲ್ಲಿ ಇದನ್ನು ನಾನು ಇಲ್ಲಿ ಕೂಡಿಸ್ತೀನಿ. ನೋಡ್ತಿದ್ರೆ ಫ್ರೆಂಡ್ಸ್, ಇಲ್ಲಿ ಗೋಡೆಗೆ ಅಂಟಿಸಿದ್ದೀನಿ ಮೊಬೈಲ್ನ, ಮತ್ತು ಇಲ್ಲಿ ವೈರಿಂದ ಕನೆಕ್ಟ್ ಮಾಡಿ ಕೀಬೋರ್ಡ್ಗೆ ಕನೆಕ್ಷನ್ ಆಗಿದೆ. ಈಗ ಕೀಬೋರ್ಡಲ್ಲಿ ಟೈಪ್ ಮಾಡಿದರೆ ಮೊಬೈಲಲ್ಲಿ ಬರುತ್ತೆ. ಇಲ್ಲಿ ನೋಡ್ತಿದ್ರೆ ಈಗ ಏನ ಟೈಪ್ ಮಾಡ್ತೀನಿ, ಇಲ್ಲಿ ನೋಡ್ತಾರೆ ಮೇಲ್ಗಡೆ ಎ ಅಂತೇಳಿ ಬಂದಿದೆ. ಅದೇ ರೀತಿ ಬಿನ ಟೈಪ್ ಮಾಡ್ತೀನಿ, ಬಿ ಟೈಪ್ ಮಾಡಿದ್ದೀನಿ, ನೋಡ್ತಿದ್ರೆ ಬಿ ಬಂದಿದೆ. ಅದೇ ರೀತಿ ಏನು ಟೈಪ್ ಮಾಡ್ತೀರಾ ಎಲ್ಲನೂ ಬರುತ್ತೆ, ಸಿ ಡಿ ಇ ಎಲ್ಲನೂ ಬರುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಟೈಪ್ ಮಾಡ್ಕೋಬೋದು. ಅದೇ ರೀತಿ ನೀವು ಕನ್ನಡದಲ್ಲಿ ಟೈಪ್ ಮಾಡಬೇಕು ಅಂತಂದರೂ ಕೂಡ ಟೈಪ್ ಮಾಡ್ಬೋದು. ಅದರಲ್ಲಿ ಕನ್ನಡನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಅಂತೇಳಿ. ಫ್ರೆಂಡ್ಸ್, ಇಲ್ಲಿ ಕನ್ನಡ ಟೈಪ್ ಮಾಡಬೇಕು ಅಂತಂತಂದರೆ ಇಲ್ಲಿ ಕ ಅಂತಿದೆಯಲ್ಲ ಅದನ್ನು ಆನ್ ಮಾಡ್ಕೋಬೇಕು. ಈ ಒಂದು ಕೀಬೋರ್ಡ್ನ ಆನ್ ಮಾಡ್ಕೋಬೇಕು. ಆನ್ ಮಾಡಿಕೊಂಡು ಇಲ್ಲಿ ಟೈಪ್ ಮಾಡಬೇಕು ಫ್ರೆಂಡ್ಸ್. ಈಗ ನೋಡ್ತಿದ್ರೆ ಇಲ್ಲಿ ಏನು ಮಾಡ್ತಾ ಇದೆ ಅಂತೇಳಿ ಟೈಪ್ ಮಾಡ್ತೀನಿ, ಇ ಎನ್ ಯು. ಇಲ್ಲಿ ನೋಡ್ತಿದ್ರೆ ಏನು ಅಂತೇಳಿ ಬಂದಿದೆ. ಈಗ ನಾವು ಸ್ಪೇಸ್ನ ಪ್ರೆಸ್ ಮಾಡಬೇಕು. ಇಲ್ಲಿ ನೋಡ್ತಿದ್ರೆ ಏನು ಅಂತೇಳಿ ಬಂತು. ಅದೇ ರೀತಿ ಮಾಡ್ತಾ ಇದೆಯಾ ಅಂತೇಳಿ ಎಮ್ ಎ ಡಿ ಟಿ ಎ ಮಾಡ್ತಾ, ಇಲ್ಲಿ ನೋಡ್ತಿದ್ರೆ ಮಾಡ್ತಾ ಅಂತೇಳಿ ಬಂದಿದೆ. ಈಗ ನಾವು ಇಲ್ಲಿ ಸ್ಪೇಸ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನೋಡ್ತಾರೆ ಮಾಡ್ತಾ ಇದೆಯಾ ಇದೆಯಾ ಅಂತೇಳಿ ಟೈಪ್ ಮಾಡಿದ್ದೀನಿ. ಇಲ್ಲಿ ನೋಡ್ತಿದ್ರೆ ಇದೆಯಾ ಅಂತೇಳಿ ಬಂದಿದೆ. ನೀವು ಇಲ್ಲಿ ಸ್ಪೇಸ್ನ ಎಂಟರ್ ಮಾಡಿದರೆ ನೋಡ್ತಿದ್ರೆ ಇದೆಯಾ. ಈ ರೀತಿ ನೀವು ಟೈಪ್ ಮಾಡಿ ನೋಡ್ಬೋದು ಫ್ರೆಂಡ್ಸ್. ಈ ರೀತಿ ಕೀಬೋರ್ಡಲ್ಲಿ ಫಾಸ್ಟಾಗಿ ಟೈಪ್ ಮಾಡ್ಬೋದು. ಇದಕ್ಕೆ ನೀವು ಅಪ್ಲಿಕೇಶನ್ ಬೇಕಾಗುತ್ತೆ ಒಂದು. ಈ ಅಪ್ಲಿಕೇಶನ್ ಹೆಸರು ನೋಡ್ತಿದ್ರೆ ದೇಶ್ ಕನ್ನಡ ಅಂತೇಳಿದೆ. ಈ ಅಪ್ಲಿಕೇಶನ್ನ ನೀವು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಪ್ಲೇಸ್ಟೋರ್ನಲ್ಲಿ ಈ ರೀತಿ ಹೋಗಿ ದೇಶ್ ದೇಶ್ ಕನ್ನಡ ಕೀಬೋರ್ಡ್ ಅಂತೇಳಿ ಟೈಪ್ ಮಾಡಿದರೆ ಬರುತ್ತೆ, ಫಸ್ಟಿಗೆ ಬರುತ್ತೆ. ಇದನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ನೀವು ಕನ್ನಡನ ಕೂಡ ಟೈಪ್ ಮಾಡ್ಬೋದು. ಇಂಗ್ಲೀಷ್ ಟೈಪ್ ಮಾಡಬೇಕು ಅಂತಂದರೆ ಯಾವುದೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್. ಈ ರೀತಿ ನೀವು ಮೊಬೈಲ್ನಲ್ಲಿ ಕೀಬೋರ್ಡಿಂದ ಟೈಪ್ ಮಾಡ್ಬೋದು, ಟೈಪಿಂಗ್ನ ಕಲಿಬೋದು. ಮತ್ತು ಜಾಸ್ತಿ ಏನಾದರೂ ಟೈಪ್ ಇತ್ತು, ಟೈಪ್ ಮಾಡೋದಿತ್ತು ಅಂತಂದರೆ ಮೊಬೈಲ್ನಲ್ಲಿ ಈ ರೀತಿ ಕೀಬೋರ್ಡ್ ಯೂಸ್ ಮಾಡಿಕೊಂಡು ಟೈಪ್ ಮಾಡ್ಕೋಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇದೇ ರೀತಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.